हाय फ्रेंड्स, संक्रांति बंतुर तुरतु मनसल्ली मनसु बितो बितो एल्ला नन्न स्नेहितरिगे संक्रांति हब्बद शुभाशयगळु। पूजेय नैवेद्यक्के सिहि पोंगल माड्ता इद्दीनि, याव रीति माड्ता इद्दीनि नोड्कोळ्ळोण बन्नि फ्रेंड्स। ಒಂದು ಬಟ್ಲು ಹೆಸರು ಬೇಳೆ, ತೆಂಗಿನಕಾಯಿ ತುರಿ ಒಂದು ಬಟ್ಲು, ಅಕ್ಕಿ, ಬೆಲ್ಲ, ದ್ರಾಕ್ಷಿ ಗೋಡಂಬಿನ ಒಂದು ಸ್ಪೂನ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ। ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ। ಅಕ್ಕಿ ಮತ್ತು ಹೆಸರು ಬೇಳೆನ ತೊಳ್ಕೊಳ್ತೀನಿ। ಸ್ಟವ್ ಆನ್ ಮಾಡಿ ಕುಕ್ಕರಿಟ್ಟು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಹುರಿತಿ ಹುರ್ಕೊಳ್ತೀನಿ। ಇದರಲ್ಲಿ ಹಸಿ ಸ್ಮೆಲ್ ಇರುತ್ತೆ ಹೆಸರು ಬೇಳೆಯಲ್ಲಿ, ಆ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ತೀನಿ। 3 ಬಟ್ಲು ನೀರು ಹಾಕಿದ್ದೀನಿ। ಒಂದು ಚಿಟಿಕೆ ಉಪ್ಪು, ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಬರೆಸ್ಕೊಳ್ತೀನಿ। ಪ್ರೆಸರ್ ಹೋಗಿದೆ, ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ। ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ। ಈಗ ಇದರ ಜೊತೆಗೆ ಬೆಲ್ಲನ ಹಾಕ್ಕೊಳ್ತೀನಿ। ಬೆಲ್ಲ ಹಾಕೊಳ್ಳೋಕ್ಕೂ ಮುಂಚೆ ಒಂದು ಟಿಪ್ಸ್ ಹೇಳ್ತೀನಿ। ಬೆಲ್ಲ ತಿಂದರೆ ರಕ್ತ ಶುದ್ಧವಾಗಿ ದೇಹವನ್ನು ಆರೋಗ್ಯವಾಗಿ ಇಡುತ್ತದೆ, ಹಾಗೆ ಹಿಮೋಗ್ಲೋಬಿನ್ ಹೆಚ್ಚಾಗಿಸುತ್ತದೆ ಮತ್ತು ಬಿ ಪಿ ನಿಯಂತ್ರಣದಲ್ಲಿ ಇಡುತ್ತದೆ। ಬೆಲ್ಲ ಹಾಕ್ಕೊಂಡು ಎರಡು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ। ಅದು ನಿಂತ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ। ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಡ ಹಿಡಿದು ಸೀದೋಗುತ್ತೆ। ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ। ಈ ರೀತಿಯಾದಾಗ ತೆಂಗಿನಕಾಯಿ ತುರಿ ಹಾಕಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ। ನೋಡಿ, ಬೆಲ್ಲ ಪೂರ್ತಿ ಕರಗಿದೆ। ಈ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ, 2 ಟೀ ಸ್ಪೂನ್ ತುಪ್ಪ, ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 2 ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ। ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ। ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಪೂಜೆ ಮಾಡೋಕ್ಕೆ ಟೈಮ್ ಆಗಿದೆ, ಹೋಗ್ತಾ ಇದ್ದೀನಿ। ನಾನು ಮಾಡಿರೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ। ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್। ಬಾಯ್ ಬಾಯ್।